ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ವೆಡ್ಡಿಂಗ್ ಸೀಸನ್. ಮೂವಿಯ ಒನ್ಲೈನ್ ಸ್ಟೋರಿ ವಿಷಯ ಅಂದ್ರೆ ಏನಂದ್ರೆ, ಹುಡುಗಿ ಹೀರೋಯಿನ್ ಅವರಿಗೆ ಮದುವೆ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದ್ರೆ ಅವರಿಗೆ ಒಂದು ಬ್ರೇಕಪ್ ಆಗಿರುತ್ತೆ, ಅದರಿಂದ ಮದುವೆ ಅನ್ನೋದರ ಇಂಟ್ರೆಸ್ಟೇ ಇರೋದಿಲ್ಲ. ಮತ್ತೆ ಇನ್ನೊಂದು ಏನು ವಿಷಯ ಅಂದರೆ, ಅವರ ಮನೆ ಸೈಡು ತುಂಬ ಒತ್ತಾಯ ಮಾಡ್ತಾ ಇರ್ತಾರೆ ಮದುವೆ ಆಗು ಅಂತ. ಅಟ್ ಲಾಸ್ಟಿಗೆ ಒಂದು ಹುಡುಗನ ಜೊತೆ ಒಂದು ಡೇಟಿಂಗ್ ಥರ ಫಿಕ್ಸ್ ಮಾಡ್ತಾರೆ ಹುಡುಗನ ಹೋಗಿ ಮೀಟ್ ಮಾಡೋಕ್ಕೆ. ಆ ಮೀಟ್ ಆದಮೇಲೆ ಅವು ಏನು ಮಾಡ್ತಾರಂದರೆ, ಅವು ಹೀರೋ ಮತ್ತು ಹೀರೋಯಿನ್ನು ಇಬ್ಬರು ಒಂದು ಕಾಂಟ್ರಾಕ್ಟರ್ ಬರ್ತಾರೆ, ಕಾಂಟ್ರಾಕ್ಟ್ ಥರ ಮಾಡ್ಕೊತಾರೆ. ಏನಂದರೆ, ಈ ವೆಡ್ಡಿಂಗ್ ಸೀಸನ್ ಮುಗಿಯೋಷ್ಟರಲ್ಲಿ ನಾವು ಒಂಥರ ಲವರ್ಸ್ ಥರ ಆ್ಯಕ್ಟ್ ಮಾಡೋಣ, ಮತ್ತು ಆಮೇಲೆ ಎಲ್ಲ ಮುಗ್ದೋದ್ಮೇಲೆ ನಾವು ಇಬ್ಬರು ಸಪ್ರೇಟ್ ಆಗೋಣ. ಯಾಕೆ ಅವರು ಆ ಥರ ಮಾಡ್ತಾರೆ ಮತ್ತು ಏನಕ್ಕೆ ರೀಸನ್ನು ಅದೆಲ್ಲ ನೀವು ಮೂವಿ ನೋಡಿ ತಿಳ್ಕೊಬೋದು. ಏನಿದು ಮೂವಿ, ಇವಲ್ಲ ಟಿಪಿಕಲ್ ಇಂಡಿಯನ್ ಸ್ಟೋರಿ ಥರನೇ ಇದೆ ಅಲ್ಲ ಅಂದ್ಕೊಂಡೆ. ಅದು ಅವ್ರ ಕ್ಯಾರೆಕ್ಟರ್ಸ್ ಎಲ್ಲ ಡಿಪೆಂಡ್ ಅಪನ್ ಇಂಡಿಯಾ ಮೇಲೆ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಟಿಪಿಕಲ್ ಇಂಡಿಯಾ ಸ್ಟೋರಿ ಥರನೇ ಇರೋದು. ಆ ಜನಾಂಗದವರು ಅಲ್ಲಿ ಸಪ್ರೇಟಾಗಿ ಇರ್ತಾರೆ, ಅಲ್ಲಿ ಇಂಡಿಯಾದಲ್ಲಿ ಅಲ್ಲ ಯು ಎಸ್ ಅಲ್ಲಿ ಇರ್ತಾರೆ. ಅಲ್ಲಿಂದ ಸ್ವಲ್ಪ ಇಲ್ಲಿ ಎಲ್ಲ ಇಂಡಿಯಾದಲ್ಲಿ ನಡೆದಿರೋ ಥರನೇ ಸ್ಟೋರಿ. ಕೆಲವೊಂದು ಮೂವಿಯಲ್ಲಿ ನೋಡಿರ್ತೀರ ಈ ಥರ ಸ್ಟೋರಿಗಳು, ಅವ್ರು ಸ್ಟಾರ್ಟ್ ಆಗಿ ಇಟ್ಟಿರ್ತಾರೆ, ಇವ್ರು ಲಾಂಗಾಗಿ ಇದನ್ನೇ ಫಾರಿನಲ್ಲಿ ತೆಗೆದು ಹೇಗಿರುತ್ತೆ ಅನ್ನೋದನ್ನು ಮೂವಿ ತೆಗಿಯೋಕೆ ಹೋಗಿದ್ದಾರೆ. ಅದಾದಮೇಲೆ ಹೀರೋ ಒಂದು ಹೀರೋ ಅವರ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇದೆ, ಅದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ ಮೂವಿ. ಅದೊಂದೇ ಸ್ವಲ್ಪ ಇಂಟ್ರೆಸ್ಟು ನಿಮಗೆ ಮಾಡಿಕ್ಕೋದು ಮೂವಿಯಲ್ಲಿ. ಅದು ಬಿಟ್ಟರೆ ಮೂವಿ ನೋಡೋದಕ್ಕೆ ಒನ್ ಟೈಮ್ ವಾಚಬಲ್ ಈಗ ಚೆನ್ನಾಗಿದೆ. ಇದು ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಚೆಕ್ಔಟ್ ಮಾಡಿ ಯಾರು ನೋಡಬೇಕಂದ್ರೆ. ಯಾರು ರೊಮ್ಯಾಂಟಿಕ್ ಮೂವಿ ಇಷ್ಟಪಡ್ತೀರೋ ಅಂಥವ್ರಿಗೆ ಈ ಮೂವಿ, ಮತ್ತು ಎಲ್ಲರಿಗೂ ಕ್ಲೈಮ್ಯಾಕ್ಸಲ್ಲಿ ಇಷ್ಟ ಆಗೋ ಥರನೇ ತೋರಿಸಿದ್ದಾರೆ. ಈ ರೊಮ್ಯಾಂಟಿಕ್ ಮೂವಿ ಇಷ್ಟ ಯಾರು ಪಡ್ತೀರೋ ಅಂಥವ್ರಿಗೆ ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟ ಆಗುತ್ತೋ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಈ ಮೂವಿನ ಹೋಗಿ ಬರೀದೆ ಚೆಕ್ಔಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕು ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮರೀದೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಮತ್ತೆ ಇನ್ನೊಂದು ರಿವ್ಯೂ ಅಲ್ಲಿ ಸಿಗೋಣ.